ಪೌರ್ಣಿಮೆ ಎನ್ನ ನಾವು ಈ ಕಡೆ ರಕ್ಷಾಬಂಧನ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀವಿ ಅದೇ ಶ್ರಾವಣ ಪೌರ್ಣಿಮೆ ದಿವಸ ಉತ್ತರ ಕರ್ನಾಟಕದಲ್ಲಿ ಇದನ್ನ ಒಂದು ಗೋಧಿ ಮತ್ತು ಇದನ್ನ ಬಾರ್ಲಿಯನ್ನ ಬೆಳೆಯೋದಕ್ಕೋಸ್ಕರ ಈ ದಿನನ ಆಯ್ಕೆ ಮಾಡ್ಕೊಳ್ತಾರೆ ಅದನ್ನ ಕಜರಿ ಪೌರ್ಣಿಮೆ ಅಂತ ಹೇಳ್ತಾರೆ ಅದೇ ಈಶಾನ್ಯ ಪೂರ್ವ ದಿಕ್ಕಿನಲ್ಲಿ ಇದೇ ದಿವಸವನ್ನ ವರುಣ ದೇವನಿಗೆ ಅಲ್ಲಿ ಇರತಕ್ಕಂತ ಸಮುದ್ರ ತೀರದಲ್ಲಿ ಇರತಕ್ಕಂತ ಅವರು ನಮ್ಮನ್ನ ಮಳೆಯಿಂದ ದೇವರು ನಮ್ಮನ್ನ ಬಾಧಿಸಿ ನಮ್ಮನ್ನ ರಕ್ಷಣೆ ಮಾಡಲಿ ನಾರಿಯಲ್ ಪೌರ್ಣಿಮಾ ಅಂತ ಆಚರಣೆ ಮಾಡ್ತಾರೆ ನಾರಿಯಲ್ ಪೌರ್ಣಿಮಾ ಅಂದ್ರೆ ವರುಣ ದೇವನಿಗೆ ರಕ್ಷೆಯನ್ನ ದಾರವನ್ನು ಕಟ್ಟಿಬಿಟ್ಟು ತೆಂಗಿನಕಾಯಿಯನ್ನ ಅರ್ಪಣೆ ಮಾಡ್ತಾರೆ ಇದನ್ನ ನಾರಿಯಲ್ ಪೌರ್ಣಿಮಾ ಅಂತ ಒಂದೇ ದೇಶ ಒಂದೇ ಹಬ್ಬ ಆಚರಣೆ ಸ್ವಲ್ಪ ಭಿನ್ನವಾಗಿರುತ್ತೆ ಮುಖ್ಯವಾಗಿ ರಕ್ಷಾಬಂಧನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಸಹೋದರಿಯರು ಸಹೋದರರ ಒಂದು ರಕ್ಷೆಯನ್ನು ಬಯಸಿ ರಕ್ಷಾಬಂಧನವನ್ನು ಮಾಡ್ತಾರೆ ಸಹೋದರಿಯರು ಭಾತೃತ್ವ ಚೆನ್ನಾಗಿರಬೇಕು ಒಂದೇ ತಾಯಿಯ ಎದೆ ಹಾಲು ಕುಡಿದು ಬೆಳೆದಂಥ ತಾಯಿಯ ಸಹೋದರ ಸಹೋದರಿಯರಲ್ಲಿ ಅನ್ಯೋನ್ಯತೆ ಇರಬೇಕು ಕಷ್ಟಕಾಲದಲ್ಲಿ ಸಹೋದರಿಗೆ ಸಹೋದರ ಅಂದರೆ ಅಣ್ಣ ಹಾಕೋದು ತಮ್ಮ ಹಾಕೋದು ರಕ್ಷಣೆಯನ್ನು ಒದಗಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಳ್ತಾರೆ ಇದರಲ್ಲಿ ಸಹೋದರಿಯಾದವಳು ಸಹೋದರನಿಗೆ ರಕ್ಷೆಯನ್ನು ಕಟ್ತಾರೆ ಕಟ್ಟಿ ನಿನ್ನ ಒಂದು ಮುಂದಿನ ಜೀವನ ತುಂಬ 100 ವರ್ಷಗಳ ಆಯುಷ್ಯ ಕೊಟ್ಟು ಒಳ್ಳೆಯ ಒಂದು ಶಕ್ತಿಯನ್ನು ಕೊಟ್ಟು ದೇವರು ನಿನ್ನ ಕಾಪಾಡಲಿ ಯಾಕೆಂದರೆ ನೀನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಒಂದು ಹಾರೈಸಿ ಸಹೋದರಿ ಸಹೋದರರಿಗೆ ರಕ್ಷೆಯನ್ನು ಕಟ್ತಾರೆ ಇದು ಯಾವಾಗಿಂದ ಬಂದಿದೆ ಅಂತ ಹೇಳಿದ್ರೆ ಇದು ಕೃತಯುಗದಿಂದ ಇರುತ್ತೆ ಕೃತಯುಗದಿಂದಲೂ ಈ ದೇವತೆಗಳ ಕಾಲದಿಂದಲೂ ಇದೆ ರಕ್ಷಾಬಂಧನ ಇದು ನಮ್ಮ ಒಂದು ಕಲಿಯುಗದಲ್ಲಿ ಬಂದಿಲ್ಲ ಮೊದಲಿಗೆ ಪಾರ್ವತೀ ದೇವಿಯು ವಿಷ್ಣುವಿಗೆ ರಕ್ಷೆಯನ್ನು ಹಾಕುವರಿ ರಕ್ಷಾಬಂಧನವನ್ನು ಕಟ್ತಾಳೆ ಯಾಕೆ ಅಂತಂದರೆ ನನಗೇನಾದರೂ ಆಪತ್ತಾದಲ್ಲಿ ಆ ಮಹಾವಿಷ್ಣುವೇ ನನ್ನನ್ನು ರಕ್ಷಣೆ ಮಾಡಲಿ ಅಂದ್ಬಿಟ್ಟಿದ್ದೆ ಸೋದರ ಒಂದು ಭಾವನೆಯಿಂದ ಅದನ್ನು ಪಾರ್ವತಿ ದೇವಿಯು ಕಟ್ತಾಳೆ ಆಮೇಲೆ ಇಲ್ಲಿ ವೃತ್ತಾಸುರ ಅಂದ್ಬಿಟ್ಟು ಕೃತಿಯುಗದಲ್ಲಿ ಒಬ್ಬ ರಾಕ್ಷಸ ಇರ್ತಾರೆ ಅವರು ಪದೇ ಪದೇ ಇಂದ್ರನ ಮೇಲೆ ಯುದ್ಧ ಮಾಡ್ತಾ ಇರ್ತಾನೆ ಇಂದ್ರನಿಗೆ ಶಕ್ತಿಯೆಲ್ಲ ಕುಂದೋಗ್ಬಿಡ್ತಾ ಇರುತ್ತೆ ಆವಾಗ ತನ್ನ ಹೆಂಡತಿ ಆದಂಥ ಶಚಿ ದೇವಿ ಏನು ಮಾಡ್ತಾಳೆ ವಿಷ್ಣುವನ್ನ ಮತ್ತು ಬೃಹಸ್ಪತಿ ಆಚಾರನ ಹೋಗಿ ಕೇಳ್ಕೊಳ್ತಾರೆ ನನ್ನ ಗಂಡನ ಶಕ್ತಿ ಕಡಿಮೆ ಆಗ್ತಾ ಇದೆ ಎಷ್ಟೋ 1000 ವರ್ಷಗಳು ಬಂದು ದಂಡೆತ್ತಿ ದೈತ್ಯರು ಬಂದು ದಂಡೆತ್ತಿ ಬರ್ತಾ ಇದ್ದಾರೆ ನನ್ನ ಗಂಡನನ್ನು ರಕ್ಷಣೆ ಮಾಡ್ಕೋಬೇಕು ಅದಕ್ಕೆ ಒಂದು ಏನು ಉಪಾಯ ಏನು ಅಂತ ಕೇಳಿದಾಗ ಅವರು ಮಂತ್ರೋಚ್ಚಾರಣೆ ಮಾಡಿಬಿಟ್ಟು ಒಂದು ರಕ್ಷಾಬಂಧನದ ಒಂದು ದಾರವನ್ನು ಕೊಡ್ತಾರೆ ಅದನ್ನು ನಿನ್ನ ಗಂಡನಿಗೆ ಕಟ್ಟು ಆಮೇಲೆ ಅವರು ಯುದ್ಧವನ್ನು ಆರಾಮಾಗಿ ಜಯಿಸ್ತಾರೆ ಸೊ ಅವಾಗ ಅದು ರಕ್ಷಾಬಂಧನವನ್ನು ಗಂಡನಿಗೆ ಅಂದರೆ ಇಂದ್ರದೇವನಿಗೆ ಕಟ್ಟಿದಾಗ ಏನಾಗುತ್ತೆ ಇಂದ್ರನು ವೃತ್ತಾಸುರನ ಸಂಹಾರ ಮಾಡಿ ದೈತ್ಯರನ್ನು ಸಂಹಾರ ಮಾಡಿ ತಾನು ಕಳೆದುಕೊಂಡಂತಹ ಇಂದ್ರ ಪದವಿಯನ್ನು ಮತ್ತೆ ವಾಪಸ್ಸು ಪಡೀತಾನೆ ಅಂದರೆ ಇಲ್ಲಿ ಏನು ಅರ್ಥ ಆಗ್ತದೆ ಅಂದರೆ ಬರೀ ಸೋದರ ಸೋದರಿಗೆ ಕಟ್ಟೋದಲ್ಲ ಯಾರೇ ಆಗಲಿ ತಮ್ಮ ಹಿತೈಷಿಗಳಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತ ಬಲ ಕೊಡಲಿ ಅಂತ ಕಂಕಣಕ್ಕೆ ಕಡೆ ಅಂದರೆ ಮುಂದೈಗೆ ಇದರ ಕಂಕಣದಲ್ಲಿ ಇದನ್ನು ದಾರವನ್ನು ಅಭಿಮಂತ್ರಿಸಿ ಮಂತ್ರವನ್ನು ಮಾತ್ರ ದೇವರನ್ನು ಹಿಡಿದು ಕಟ್ತಾರೆ ರಕ್ಷೆ ಇರಲಿ ನಿನಗೆ ನಮ್ಮ ಒಂದು ಸೌತಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ಇನ್ನೂ ಸ್ವಲ್ಪ ಮುಂದೆ ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಾಡೊಂದಿದೆ ಬನ್ನೀರೆ ಬನ್ನೀರೆ ತಾಯಿ ತೆನೆಯರೆಯೋಣ ತಾಯಿಯ ಹಾಲನ್ನು ತೀರಿಸಿ ಹಿಂದೂ ಜನ್ಮದಿನ ಒಂದು ತಾಯಿಯ ಹಾಲನ್ನು ಕುಡಿದಂಥ ನಾವು ಸಹೋದರನಿಗೆ ತಾಯಿಯ ಹಾಲಿನ ಋಣ ತೀರಿಸಬೇಕು ಅಂದರೆ ಸಹೋದರನ ಬೆನ್ನು ಮತ್ತು ಹೊಟ್ಟೆ ತಣ್ಣಗಿರಲಿ ಅಂದ್ಬಿಟ್ಟು ಹಾಲನ್ನು ಅಭಿಷೇಕ ಥರ ಮಾಡಿ ಹೊಟ್ಟೆಗೆ ಬೆನ್ನಿಗೆ ಮಾಡಿ ಸುತ್ತದ ಮಣ್ಣನ್ನು ತಗೊಂಡು ಪೂಜೆ ಮಾಡಿ ಆ ನಾಗದೇವತೆಯ ರಕ್ಷಣೆ ಸಹೋದರ ಇರಲಿ ಅಂತ ಕೋರ್ಕೊಳ್ಳೋದು ಒಂದಾಗಿದೆ ಅದನ್ನು ನಾವು ಇನ್ನೂ ಸ್ವಲ್ಪ ಬೇಗನೆ ಆಚರಣೆ ಮಾಡ್ತೀವಿ ಆಮೇಲೆ ಇದು ತ್ರೇತಾಯುಗದಲ್ಲಿ
ರಕ್ಷಾಬಂಧನ ದಶರಥ ಹಾಗೂ ಶ್ರವಣನ ಒಂದು ನೆನಪಿಗಾಗಿ ಆಚರಣೆ ಮಾಡ್ತಾರೆ. ದಶರಥ ಶ್ರವಣ ಮಾತಾ ಪಿತೃಗಳ ಸೇವೆ ಮಾಡೋಕ್ಕೋಸ್ಕರ ತಂದೆ ತಾಯಿಗೆ ಕರ್ಕೊಂಡು ಹೋಗ್ತಾ ನೀರಿಗೆ ಬಾಯಾರಿಕೆ ಆಗಿ ನೀರು ತರಕ್ಕೆ ಅಂತ ಹೋದಾಗ ಶಬ್ದವೇದಿ ವಿದ್ಯೆ ಕಲಿತಂಥ ದಶರಥ ರಾಮನ ತಂದೆ ಅವರು ಬಾಣವನ್ನು ನೋಡಿ ಯಾವುದೋ ಚಿಂಕೆ ಬಂದಿದೆ ಪ್ರಾಣಿ ಬಂದಿದೆ ಅಂತ ಬಾಣವನ್ನು ನೋಡಿ ಆ ಶ್ರವಣನ ಸಾವಿಗೆ ಕಾರಣರಾಗ್ತಾರೆ. ಅದಕ್ಕೆ ಶ್ರವಣನಿಗೆ ರಕ್ಷೆ ಬರಲಿ ಅಂದ್ಬಿಟ್ಟಿದ್ದೆ. ಆ ತ್ರೇತಾಯುಗದಲ್ಲಿ ದಶರಥನಿಗೆ ಶ್ರವಣನಿಗೆ ಇಬ್ಬರಿಗೂ ರಾಖಿ ಕಟ್ಟುವ ರಾಖಿಯ ಒಂದು ಉಡುವ ಒಂದು ಸಂಪ್ರದಾಯನ ಮಾಡಿಕೊಂಡಿದೆ. ಅದಕ್ಕೆ ರಕ್ಷಾಬಂಧನದಲ್ಲಿ ಮೊದಲು ಈ ಎಲ್ಲ ಗಣಗಳ ಅಧಿಪತಿಯಾದಂಥ ಗಣೇಶನಿಗೆ ರಕ್ಷೆಯನ್ನು ಕಟ್ಟಬೇಕು, ನಮ್ಮನ್ನು ಕಾಪಾಡು ಆಸ್ ಎ ಬ್ರದರ್ ಥರ ನಮ್ಮನ್ನು ಕಾಪಾಡು ಅಂತ ಗಣೇಶನಿಗೆ ಮೊದಲು ಕಟ್ಟಿ ಒಂದು ರಕ್ಷೆಯನ್ನು ತೆಗೆದು ಯಾರಿಗೆ ಮೀಸಲಿಡಬೇಕು, ಶ್ರವಣನಿಗೆ ಮೀಸಲಿಡಬೇಕು. ತಂದೆ ತಾಯಿ ಇಲ್ವಲ್ಲ ಅವ್ರಿಗೆ ಆ ಥರ ಅವರು ಸುಮಾರು ಜನ ಇರ್ತಾರೆ, ಅವ್ರಿಗೆ ನಾವು ರಕ್ಷೆ ತೋರ್ಬೇಕು. ಅದು ಚಿಕ್ಕ ವಯಸ್ಸಲ್ಲಿ ತೋರ್ಬಿಟ್ಟ ಆ ಥರ ಅವ್ರು ಸುಮಾರು ಜನ ಇರ್ತಾರೆ, ಅವ್ರ ಆಯುಷ್ ವೃದ್ಧಿಯಾಗಿ ಅಂತ ಹೇಳಿದರೆ ಶ್ರವಣನಿಗೆ ಒಂದು ರಕ್ಷೆ ತೆಗೆದಿಡಬೇಕು. ಉಳಿದಂಥ ರಕ್ಷೆಯ ಬಂಧನವನ್ನು ನಮ್ಮ ಸಹೋದರಿಯರಿಗೆ ಅಥವಾ ಇಲ್ಲಿ ಯೋಗದಲ್ಲಿ ಸ್ತ್ರೀ ಮತ್ತು ಪುರುಷ ಅಕ್ಕ ಮತ್ತು ಅಣ್ಣದ ಭೇದ ಇಲ್ಲದೆ ಅಣ್ಣಂದ್ರೆ ಅಣ್ಣಂದ್ರೆ ಕಟ್ತಾರೆ, ಅಕ್ಕಂದ್ರೆ ಅಕ್ಕಂದ್ರೆ ಕಟ್ತಾರೆ, ಅಕ್ಕಂದ್ರೆ ಅಣ್ಣಂದ್ರು ಕಟ್ಬೋದು, ಅಣ್ಣಂದ್ರೆ ಅಕ್ಕಂದ್ರು ಕಟ್ಬೋದು. ನಮ್ಮ ಸಂಪ್ರದಾಯದಲ್ಲಿ ಈ ಥರ ಇದೆ. ಮುಂದೆ ಕೃತಿಯ ಇದು ದ್ವಾಪರ ಯುಗದಲ್ಲಿ ಶಿಶುಪಾಲನ ವಧೆ ಆಗುತ್ತೆ. ಶಿಶುಪಾಲನ ವಧೆ ಏನಕ್ಕಾಗುತ್ತೆ ಅಂದರೆ ಇಂದ್ರಪ್ರಸ್ಥದಲ್ಲಿ ಯಜ್ಞ ಮಾಡ್ತಾರೆ. ಯಜ್ಞ ಮಾಡಿದಾಗ ಯಜ್ಞದ ಪೂರ್ಣ ಫಲವನ್ನು ಯಾರಿಗೆ ಕೊಡಬೇಕು, ಯಾರನ್ನು ಪೂಜೆ ಮಾಡಬೇಕು, ಯಾರು ಅದಕ್ಕೆ ಅರ್ಹರು ಅಂತ ಕೇಳಿದಾಗ ಸಭೆಯಲ್ಲಿ ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮನಿಗಿಂತ ಯಾರೂ ಉತ್ತಮರಿಲ್ಲ, ಇಲ್ಲಿ ಈ ಎಲ್ಲ ಒಂದು ಮರ್ಯಾದೆಯನ್ನು ಪ್ರಥಮ ಪೂಜೆಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡೋದು ಅಂತ ಅಭಿಪ್ರಾಯ ಪಡುತ್ತೆ. ಆವಾಗ ಕೃಷ್ಣನ ಕರ್ಕೊಂಡ್ಬಂದು ವೇದಿಕೆ ಮೇಲೆ ಕೂಡಿಸಿ ಏನೋ ಅವರಿಗೆ ಪೂಜೆ ಮಾಡಬೇಕು, ಪಾದ ಪೂಜೆ ಮಾಡಬೇಕು ಅನ್ನೋ ಟೈಮ್ಗೆ ಶಿಶುಪಾಲ ಏನು ಮಾಡ್ತಾನೆ, ಒಂದೇ ಸಮಯ ಅವ್ರನ್ನ ಹಿಂಸದಕ್ಕೆ ಶುರು ಮಾಡ್ತಾನೆ. ಕೃಷ್ಣ 100 ತಪ್ಪುಗಳನ್ನು ಲೆಕ್ಕ ಹಾಕಿ ಆಮೇಲೆ ಸುದರ್ಶನ ಚಕ್ರವನ್ನು ಬಿಟ್ಟು ಅವನ ಸಂಹಾರ ಮಾಡ್ತಾನೆ. ಸುದರ್ಶನ ಚಕ್ರ ಹೋಗಿ ಸಂಹಾರ ಮಾಡಿ ಮತ್ತೆ ವಾಪಸ್ ಬರುವ ಸಮಯಕ್ಕೆ ಕೃಷ್ಣನಿಗೆ ಕೈ ಬೆರಳು ಸ್ವಲ್ಪ ಏಟಾಗ್ತದೆ. ಯಾವಾಗ ಏಟಾಗ್ತದೋ ಹತ್ತಿರದಲ್ಲೇ ಇರ್ತಕ್ಕಂಥ ದ್ರೌಪದಿ ತನ್ನ ಸೀರೆಯನ್ನೇ ಹರಿದ್ಬಿಟ್ಟು ಅದಕ್ಕೆ ರಕ್ಷೆಯನ್ನು ರಕ್ತ ಹರಿದೋಗ್ತಾ ಇದೆಯಲ್ಲ ಅಂತ ಸಹೋದರ ಭಾವನೆ ನನ್ನ ಸಹೋದರ ನೀನು ಬಿಟ್ಟು ಕಟ್ತ ಕಟ್ಟಿದಾಗ ಕೃಷ್ಣ ಹೇಳ್ತಾನೆ, ಈ ರಕ್ತ ನಿಲ್ಸಿದ್ದೀಯಮ್ಮ, ಇದರ ಋಣಾನ ನಾನು ನಿನ್ನ ತೀರಿಸ್ಕೊಳ್ತೀನಿ, ನಿನ್ನ ಆಪತ್ಕಾಲದಲ್ಲಿ ನಾನು ನಿಂತು. ಅದೇ ನೆಕ್ಸ್ಟು ದ್ರೌಪದಿ ವಸ್ತ್ರಾಪರಣ ಆದಾಗ ಅದಲ್ಲದೆ ಮುಂದೆ ವನವಾಸದಲ್ಲಿದ್ದಾಗ ಕೂಡ ಕೃಷ್ಣ ಹಲವಾರು ಸಂದರ್ಭಗಳಲ್ಲಿ ದ್ರೌಪದಿಯ ರಕ್ಷಣೆಗೆ ಬರ್ತಾನೆ. ದುರ್ವಾಸ ಮುನಿಗಳು ಊಟ ಮಾಡೋಕ್ಕೆ ಬಂದಾಗ ಅಕ್ಷಯ ಪಾತ್ರೆಯಲ್ಲಿರೋ ಅನ್ನ ಎಲ್ಲ ಖಾಲಿ ಆಗೋದಾಗ ಒಂದೇ ಒಂದು ಅಗಳು ಮಿಕ್ಕಿರುತ್ತೆ, ಆ ಒಂದೇ ಒಂದು ಅಗಳನ್ನ ನುಂಗ್ಬಿಟ್ಟು ನೀರು ಕುಡಿದು ತೇಗ್ತಾನೆ ಕೃಷ್ಣ. ಆಮೇಲೆ ಅಲ್ಲಿ ಊಟಕ್ಕೆ ಬಂದಿರೋ ಸಾವಿರಾರು ಜನಕ್ಕೆಲ್ಲ ಹೊಟ್ಟೆ ಉಬ್ಬರಾಸ್ಕೊಂಡು ಬಂದ್ಬಿಡ್ತಾರೆ. ಅವರು ಬೇಕಂತಲೇ ಬಂದಿರ್ತಾರೆ, ಎಲ್ಲ ಅಕ್ಷಯ ಪಾತ್ರದೆಲ್ಲ ಅನ್ನ ಎಲ್ಲ ಖಾಲಿ ಆದಮೇಲೆ ಅವ್ರು ಬರ್ತಾರೆ ಪರೀಕ್ಷೆ ಮಾಡಬೇಕು. ಇವರಿಗೆ ಬ್ರಾಹ್ಮಣರ ಶಾಪ ತಟ್ಟಬೇಕಲ್ಲ, ಇವಾಗ ಊಟ ಸಾವಿರ ಜನ ಬಂದಿರ್ತಾರೆ. ಅಕ್ಷಯ ಪಾತ್ರೆ ಸಿಸ್ಟಮ್ ಏನಪ್ಪ ಅಂದರೆ ಇವತ್ತು ಪಾತ್ರೆ ತೊಳೆದು ಇಟ್ಬಿಟ್ರೆ ಮತ್ತೆ ಅಡುಗೆ ಮಾಡೋಕ್ಕಾಗಲ್ಲ, ನಾಳೆನೇ ಅಡುಗೆ ಮಾಡೋದು. 1000 ಜನ ಒಂದೇ ಸಲ ಬಂದುಬಿಟ್ಟು ನಮ್ಗೆ ಊಟ ಹಾಕಿರಿ ಅಂತಂದರೆ ಎಲ್ಲ ತೊಳೆದು ಇಟ್ಬಿಡ್ತಾರೆ, ಏನು ಮಾಡೋದಪ್ಪ ಇವಾಗ. ಆವಾಗ ನೋಡಿದ್ರೆ ಕೃಷ್ಣನಿಗೆ ನೆನೆಸ್ಕೊಳ್ತಾರೆ, ಕೃಷ್ಣ ಅವರು ಅಷ್ಟೊತ್ತಿಗೆ ನೀವು ಊಟ ಮಾಡಿ ನೋಡಿ ರೆಡಿಯಾಗೋ ಅಷ್ಟೊತ್ತಿಗೆ ನೀವು ನದಿಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ 1000 ಜನ ಕಳಿಸಿದ್ದಾರೆ. ಅವ್ರು ಹೋಗಿ ಸ್ನಾನ ಮಾಡ್ತಾ ಇರ್ತಾರೆ, ಇಲ್ಲಿ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಎಲ್ಲಮ್ಮ ಕೊಡು ಊಟ ಮಾಡಿಸೋರು, ಏನಣ್ಣ ನೀನು ನನಗೆ ಅಪಾಸೆ ಮಾಡ್ತಾ ಇದೆಯಾ, ಅಕ್ಷಯ ಪಾತ್ರೆ ಎಲ್ಲ ತೊಳೆದಿದ್ದಾಗಿದೆ. ಇಲ್ಲಮ್ಮ ನೀನು ಸರಿ ತಗೊಂಡು ಬಾ ನಾನು ನೋಡ್ತೀನಿ, ತಗೊಂಡು ಬರ್ತಾರೆ. ತಗೊ ಬಂದು ನೋಡಿದ್ರೆ ಒಂದೇ ಒಂದು ಅಗಳು ಬಿತ್ಕೊಂಡಿರುತ್ತೆ, ಆ ಒಂದು ಅಗಳನ್ನ ಬಾಯಲ್ಲಿ ನೀರು ಕುಡಿದು ತೇಗ್ತಾನೆ ಅಷ್ಟೆ. ಅಲ್ಲಿ ಎಷ್ಟೊಂದು ಊಟ ಮಾಡಿಬಿಟ್ಟಂಗೆ ಅವರೆಲ್ಲ ಹೊಟ್ಟೆ ಉಬ್ಬರ ಆಗಿಬಿಡುತ್ತೆ 1000 ಜನಕ್ಕೆ. ಅವ್ರ ತಪ್ಪಿನ ಅರ್ವಾಗುತ್ತೆ, ನಾವು ಪರೀಕ್ಷೆ ಮಾಡಕ್ಕೆ ಬಂದ್ವಿ, ಇಲ್ಲಿ ಕೃಷ್ಣ ಇದ್ದಾನೆ ಅಂತ ಗೊತ್ತಿರಲಿಲ್ಲ ಅವರಿಗೆ. ಹಿಂಬಾಲಕನಾಗಿ ಭಿನ್ನ ಹಿಂದೆಯ ಕಾಪಾಡುವಂಥ ಪರಮಾತ್ಮ ಇದ್ದಾನೆ ಅಂತ ಗೊತ್ತಿಲ್ಲ, ಬಂದ್ಬಿಟ್ಟಿದ್ದಾರೆ. ಆವಾಗ ಅವರು ತಪ್ಪಿನರವಾಗಿ ಅವರು ಕ್ಷಮಾಪಣೆ ಕೇಳ್ಬಿಟ್ಟು ಕೊಡ್ತಾರೆ. ಈ ಥರ ಸಹೋದರಿ ಯಾವಾಗ ಯಾವಾಗ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾಳೆ ಅವಾಗೆಲ್ಲ ಸಹೋದರನಾಗಿರ್ತಕ್ಕಂಥ ಧರ್ಮ ಆಗುತ್ತೆ ಅವ್ರನ್ನ ಕಾಪಾಡುವಂಥದ್ದು. ನಮ್ಮ ಕಲಿಯುಗದಲ್ಲಿ ಕೂಡ ಹಲವಾರು ಎಕ್ಸಾಂಪಲ್ಸ್ ಇದೆ. ಅಲೆಕ್ಸಾಂಡರ್ ಇವಾಗ ದಂಡಯಾತ್ರೆ ಮಾಡಕ್ಕೆ ಬಂದಾಗ ರುಕ್ಸಾನ ಅಂತ ಅವಳ ಹೆಂಡತಿ, ಇವನು ಎಲ್ಲ ಕಡೆ ಗೆದ್ಕೊಂಡ್ಬಂದು ಪೌರವ ಅಂತ ನೀವು ಕೇಳಿರ್ಬೋದು, ಪುರುದರೆ
ಆ ಪೌರವನ ಹತ್ರ ಬಂದು ನೀನು ಸೋದೋಗ್ತಾನೆ ಅನ್ನೋ ಸಮಯಕ್ಕೆ ರುಕ್ಸಾನ ಅನ್ನೋಳು ರಾಖಿ ಆ ಈ ಸಂಪ್ರದಾಯ ತಿಳ್ಕೊಂಡು ಆ ಪೌರವನ ಹತ್ರಕ್ಕೆ ರಾಖಿ ಕಟ್ತಾಳೆ. ಕಟ್ಟಿದಾಗ ಏನಾಗುತ್ತೆ, ಮತ್ತೆ ಯುದ್ಧ ಘೋಷಣೆ ಆದಾಗ ಹೇಗೆ ರಾಖಿ ಕಟ್ಟಿದ್ದಾನಲ್ಲ ರುಕ್ಸಾನ ನನ್ನ ತಂಗಿ, ತಂಗಿ ಗಂಡನ ಎದುರಿಗೆ ನಾನು ಹೇಗೆ ನಾನು ಯುದ್ಧ ಮಾಡೋದು ಅಂದ್ಬಿಟ್ಟಿದ್ದೆ, ಅವನು ಯುದ್ಧನ ನಿಲ್ಲಿಸ್ಬಿಡ್ತಾನೆ. ಯುದ್ಧ ನಿಲ್ಲಿಸ್ಬಿಟ್ಟು ಆಯ್ತು ನೀನು ಬಿಡ್ತಾ ಇದ್ದೀನಿ, ನೀನು ಗೆದ್ದಿರೋದೆಲ್ಲ ವಾಪಸ್ ಕೊಡ್ತಾ ಇದ್ದೀವಿ. ಆವಾಗ ಅಲೆಕ್ಸಾಂಡರು ರಾಖಿಗೆ ಇಷ್ಟೊಂದು ಮಹಿಮೆ ಇದೆಯಾ, ಭಾರತ ದೇಶದವರು ರಾಖಿಗೆ ಇಷ್ಟೊಂದು ಬೆಲೆ ಕೊಡ್ತಾರೆ, ಅವನು ಯುದ್ಧನೇ ನಿಲ್ಲಿಸೋ ಶಕ್ತಿ ಇದೆ ರಾಖಿಗೆ ಅಂತ ಅನ್ಸುತ್ತೆ. ಆಮೇಲೆ ಪೃಥ್ವಿಯಲ್ಲಿ ಒಂದು ಕಥೆ ಇದೆ, ಅದರಲ್ಲಿ ಏನಪ್ಪ ಅಂತಂದರೆ ಬಲಿಚಕ್ರವರ್ತಿ ತುಂಬ ದಾನದಲ್ಲಿ ಶ್ರೇಷ್ಠ ದಾನವ, ದಾನವನಾಗಿದ್ದರೂ ದಾನ ಮಾಡಿ ಮಾಡಿ ತುಂಬ ಶ್ರೇಷ್ಠತೆಯನ್ನು ಪಡೆದಿರ್ತಾನೆ. ಅವನನ್ನು ಹೇಗಾದರೂ ಮಾಡಿ ಅವನ ಒಂದು ಅತ್ತೆ ಕಾಣಿಸ್ಬೇಕು ಅಂತ ವಿಷ್ಣು ವಾಮನ ರೂಪಿಯಾಗಿ ಬರ್ತಾನೆ. ವಾಮನ ರೂಪಿಯಾಗಿ ಬಂದು ಏನು ನಿನಗೆ ಚಿಕ್ಕ ಒಟ್ಟು ಬಂದಿದೆಯಲ್ಲ ಇಷ್ಟು ಹುಡುಗ ಬಂದಿತ್ತು, ಏನು ಬೇಕು ನಿನಗೆ ಅಂದರೆ ನನಗೆ ಮೂರು ಪಾದದಷ್ಟು ಜಾಗ ಕೊಡು ಅಂತ. ಅಷ್ಟೇನಾ, ಇನ್ನೂ ಏನಾದರೂ ಕೊಟ್ಬಿಟ್ಟು ನೀನು ಚಿಕ್ಕ ಚಿಕ್ಕ ಪಾದ ಮೂರು ಪಾದ ಏನಾಗುತ್ತೆ ನಿಮ್ಗೆ, ಇನ್ನೂ ಕೊಡ್ಕೊ ನಾನು ಬೇಕಾದಷ್ಟು ಕೊಡ್ತೀನಿ. ಅವಾಗ ವಿಷ್ಣು ನಗ್ತಾನೆ, ಕೊಡೋದೇ ನಾನು ನನಗೆ ಕೊಡ್ತೀಯಾ ಅಂದ್ಬಿಟ್ಟು ಮನಸ್ಸಲ್ಲಿ ನಂಬ್ಕೊಳ್ತೀನಿ. ಆಯ್ತಪ್ಪ ಮೂರು ಪಾದನೇ ಕೊಡೋದು ಜಾಸ್ತಿ ಬೇಡ, ಮೂರು ಪಾದ ಕೊಡ್ತಾನೆ ಜಾಗ. ಒಂದು ಪಾದ ಆಕಾಶನ ಆಕ್ರಮಿಸ್ಕೊಂಡ್ಬಿಡ್ತಾನೆ, ಒಂದು ಪಾದ ಭೂಮಿಯೆಲ್ಲ ಆಕ್ರಮಿಸ್ಕೊಂಡ್ಬಿಡ್ತಾನೆ, ಎಲ್ಲ ನಂತಾಗೋಯ್ತು. ಇನ್ನೊಂದು ಪಾದ ಉಳಿದೇ ಇಲ್ಲಿ ಅಂತಂದ್ರು ನನ್ನ ತಲೆ ಮೇಲೆ ತಲೆ ಮೇಲೆ ಇಟ್ಬಿಟ್ಟು ಪಾಕಾಳಕ್ಕೆ ಉಳಿದ್ಬಿಟ್ಟು. ಆವಾಗ ನಿನ್ನ ಭಕ್ತಿಗೆ ಮೆಚ್ಚಿದೆ, ನಿನ್ನ ಒಂದು ಮಾತಿನ ಮೆಚ್ಚಿದೆ, ನಿನಗೇನು ಬೇಕು ವರ ಕೇಳು ಅಂತಂದರೆ ಬಲಿ ಏನು ಕೇಳ್ತಾರೆ ಅಂತ, ಪರಮಾತ್ಮ ನಿನಗೋಸ್ಕರ ನಾ ಯಜ್ಞ ಆಗಾದಿಗಳೆಲ್ಲ ಮಾಡೋದು, ನಾನು ಪಾತಾಳದಲ್ಲಿ ಹುಡುಗಿ ಇರ್ಬೇಕು ಆಗೋದಿಲ್ಲ, ದಯವಿಟ್ಟು ಗಲಾಟೆ ಮಾಡ್ಕೊಂಡು ಕುಳಿಸ್ಕೊಮ್ಮ. ದಯವಿಟ್ಟು ನನಗೆ ನನಗೆ ಇವಾಗ ಪಾತಾಳ ಲೋಕದಲ್ಲಿ ಕಳಿಸ್ಬಿಟ್ಟಿದ್ಯಾ, ಆದ್ದರಿಂದ ಮತ್ತೆ ನನಗೆ ನೀನಿಲ್ಲದೆ ನಾನು ಅಲ್ಲಿ ಇರಲಾರೆ, ನನ್ನ ಜೊತೆ ನೀನು ಬಂದ್ಬಿಡು, ಅದೇ ನಾನು ಕೇಳೋ ವರ. ಆಯಿತು ಅಂತ ಮಾತು ಕೊಟ್ಟಿದ್ದಾನಲ್ಲ ವಿಷ್ಣು, ಪಾತಾಳ ಲೋಕಕ್ಕೆ ಹೊರಟುಬಿಡ್ತಾನೆ. ಹೊರಟುಬಿಟ್ಟಾಗ ಲಕ್ಷ್ಮಿ ಇಲ್ಲಿ ಒಬ್ಬಂಟಿಗಾಗಬಿಡ್ತಾಳೆ, ಅವ್ರಿಗೆ ಪಾಪ ಏನು ವಿಷ್ಣು ಇಲ್ಲದೆ ಇರೋದು ವೈಕುಂಠದಲ್ಲಿ ಅವ್ರು ಇದ್ದಾಗಲ್ಲ, ಏನು ಮಾಡೋದು ಅಂದ್ಬಿಟ್ಟು ವೇಷ ಬದಲಾಯಿಸ್ಕೊಂಡು ಪಾತಾಳ ಲೋಕಕ್ಕೆ ಹೋಗ್ತಾಳೆ. ಹೋಗ್ಬಿಟ್ಟಿದ್ದು ಅಲ್ಲಿ ಬಲಿಚಕ್ರವರ್ತಿಗೆ ರಕ್ಷಾಬಂಧನವನ್ನು ಕಟ್ಟಾಳೆ. ಕಟ್ಬಿಟ್ಟಿದ್ದೆ ನಾನು ಪಾತಾಳದಲ್ಲೂ ರಾಜ್ಯ ಎಲ್ಲ ಕಳ್ಕೊಂಡು ಒಬ್ಬಟ್ಟಿಗಿನ ಇದ್ದೀನಮ್ಮ, ನನ್ನ ಹತ್ರ ಏನಿದೆ ನಿಮ್ಗೆ ಕೊಡೋದಕ್ಕೆ ಅಂದರೆ ಏನಿಲ್ಲ ನಾನು ಗಂಡ ಇದ್ದೀನಿ ವಿಷ್ಣು ಅವ್ರು ಕೊಟ್ಬಿಡೋದು ಕರ್ಕೊಂಡು. ಆವಾಗ ವಿಷ್ಣುನ ಕೊಟ್ಬಿಡ್ತಾರೆ, ಆ ವಿಷ್ಣುನ ಕರ್ಕೊಂಡು ಲಕ್ಷ್ಮಿ ಬಂದ್ಬಿಡ್ತಾರೆ. ಅಂದರೆ ಈ ರಕ್ಷಾಬಂಧನ ಬಂದು ಆವತ್ತಿನ ದಿವಸ ಸೋದರಿಗೆ ಚೆನ್ನಾಗಿರಲಿ ಅಂತ ಸಹೋದರಿ ಕಟ್ಟೋದು. ಸೋದರ ಏನು ಮಾಡ್ತಾನೆ, ಕಟ್ಟಿದ್ದಾಳಲ್ಲ ಸಹೋದರಿ ಅವಳಿಗೇನಾದರೂ ಮನಸ್ಸು ಖುಷಿ ಪಡಬೇಕಲ್ಲ, ನನ್ನ ಸುಖ ಕೋರಿದ್ದಾಳೆ ಅವಳು, ಅವಳಿಗೇನಾದರೂ ನಾನು ಕೊಡಬೇಕು ಅನ್ನೋ ಒಂದು ಇದರಿಂದ ಏನಾದರೂ ಒಂದು ಗಿಫ್ಟ್ ಅವ್ರಿಗೆ ಕೊಡೋ ಒಂದು ಸಂಪ್ರದಾಯ ಇದೆ. ಇದು ನಾರ್ತ್ ಇಂಡಿಯಾದಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಇಲ್ಲಿ ನಾವು ಯೋಗದಲ್ಲಿ ಎಲ್ಲ ಭಾತೃತ್ವ ಭಾವನೆಯಿಂದ ಬಂದಿರೋದ್ರಿಂದ ನಾವು ಅದು ಲಿಂಗಭೇದ ಇಲ್ಲದೆ ಕಟ್ಕೊಳ್ಳೋ ಪದ್ಧತಿ ಇದೆ. ಆದ್ದರಿಂದ ನಾವು ಸಾಲಾಗಿ ತಿಳಿಸಿರೋದು ಇವಾಗ ಏನು ಮಾಡಬೇಕಂದ್ರೆ ದಾರ ನಿಮ್ಮ ಕೈಲಿ ಕೊಡ್ತಾರೆ, ಕೊಟ್ಟಾಗ ಮುಂದ್ಗಡೆ ಇರೋರು ಮುಂದ್ಗಡೆ ಬೇಕಿದ್ರು ಹಿಂದ್ಗಡೆ ಯಾರಿದ್ದಾರೋ ಅವರಲ್ಲಿ ನನ್ನ ತಮ್ಮ ಅನ್ನೋದು ಕಟ್ಕೋಬೇಕು. ಇದು thank you.
ಅಂತ